ನಮಗೆ ಏನು ಅಂದರೆ ನಮ್ಮ ಗ್ರಾಮ ದೇವರು ನಮ್ಮ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಪಂಚಾಯತಿ ಸದಸ್ಯರು ನೀರು ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ದೇವಸ್ಥಾನದಲ್ಲಿ ನೀರಿನ ಎಲ್ಲ ಮಧುಗಳಿಗೆ ಮತ್ತು ಎಲ್ಲ ನಮ್ಮ ಯಾತ್ರಾರ್ಥಿಗಳು ಎಲ್ಲರೂ ಬರೋದು ಇಲ್ಲಿ ಒಳ್ಳೆ ನೀರು ಕೊಡಬೇಕು, ಜನಗಳಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ಧರ್ಮಪತ್ನಿಯವರು ಅವರ ಜ್ಞಾಪಕಾರ್ಥ ಈ ಒಂದು ನೀರಿನ ಆರ್ಓ ಪ್ಲಾಂಟನ್ನು ನಾವು ಇವತ್ತು ನಮ್ಮ ಊರಿಗೆ ದೇವಸ್ಥಾನಕ್ಕೆ ಸಮರ್ಪಿಸ್ತಾ ಇದ್ದೀವಿ. ಇದು ನನಗೊಂದು ಪ್ರೇರಣೆ ಇತ್ತು. ಸೊ ಅದರ ದೇವರ ದಯದಿಂದ ಇಲ್ಲಿ ಅವಳ ಹೆಸರಿನಲ್ಲಿ ಇದನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ಭಾಳ ಪ್ರಸಿದ್ಧವಾದ ದೇವಸ್ಥಾನ ಮತ್ತು ಇದು ಸಾಲಿಗ್ರಾಮ ಶಿಲೆ ಉದ್ಭವ ಮೂರ್ತಿ. ನಮ್ಮ ಗ್ರಾಮವನ್ನೆಲ್ಲ ಸುಖವಾಗಿ ನೆಮ್ಮದಿಯಾಗಿ ನೋಡ್ತಾ ಇದ್ದಾನೆ. ಇಲ್ಲಿ 24 ಗಂಟೆ ಕೂಡ ನೀರು ಯಥೇಚ್ಛವಾಗಿ ಕೊಡ್ತಾ ಇದ್ದಾನೆ. ಆ ಪರಮಾತ್ಮನ ಆಶೀರ್ವಾದ ಇರೋದ್ರಿಂದ ನಮ್ಮೂರೆಲ್ಲರೂ ನೆಮ್ಮದಿಯಾಗಿದ್ದೀವಿ, ಒಬ್ರಿಗೊಬ್ಬರು ಅಣ್ಣನೂ ಇದ್ದೀವಿ, ಎಲ್ಲ ನಡೀತಾ ಇದೆ. ಈ ಒಂದು ನಮ್ಮ ಒಂದು ಪವಿತ್ರವಾದಂಥ ನಾನು ಭಾವಿಸ್ತೀನಿ. ಯಾಕೆಂದರೆ 50 ವರ್ಷ ನನ್ನ ಜೊತೆಯಲ್ಲಿ ನನ್ನ ಶ್ರೀಮತಿಯವರು ಪ್ರಯಾಣ ಮಾಡಿ ಬೇಕಾದಷ್ಟು ಅನುಭವಿಸ ತ್ಯಾಗ ಮಾಡಿ ನಮ್ಮನ್ನೆಲ್ಲ ಒಂದು ಕಾಪಾಡ್ಕೊಂಡು ಬಂದು ಸ್ವರ್ಗಕ್ಕೆ ಸೇರಿದ್ದಾಳೆ ಅಂತ ಭಾವಿಸ್ತೀನಿ. ಆ ಪರಮಾತ್ಮ ಅವ್ರ ಆತ್ಮ ಶಾಂತಿ ಕೊಡಲಿ. ಇದೇ ರೀತಿ ನನ್ನ ಕೈಯಲ್ಲಿ ಪರಮಾತ್ಮನ ಸೇವೆ ಮಾಡಿಸ್ಕೊಳ್ಳೋದು ಅವಕಾಶ ಕೊಡಲಿ ಅಂತ ಈ ಮೂಲಕ ನಿಮ್ಮನ್ನು ನಿಮ್ಮ ಮಾಧ್ಯಮದ ಮೂಲಕ ನಾನು ಬೇಡಿಕೊಂಡು ಈ ಒಂದು 4-5 ಮಾತುಗಳನ್ನು ಆಡೋದಕ್ಕೆ ಅವಕಾಶ